ನಮಸ್ಕಾರ ಸ್ನೇಹಿತರೆ. ಕಾಶ್ಮೀರದ ಸೀಮಾ ಕಾರ್ಯಾಚರಣೆಯಲ್ಲಿ ಭಾರತದವರು ಎಷ್ಟು ಜನ ವೀರಮರಣವನ್ನು ಹೊಂದಿದ್ದಾರೆ? ಐವರು. ಸಿಡಿಎಸ್ ಸೇವಾ ಪಡೆಗಳ ಜಂಟಿ ಮುಖ್ಯಸ್ಥರಾಗಿ ಬಿಪಿನ್ ರಾವತ್ ಅವರು ಇದನ್ನು ತಿಳಿಸಿದ್ದಾರೆ. ಆಶುತೋಷ್ ಶರ್ಮಾ, ಅಮೋಜ್ ಸೂದ್, ರಾಜೇಶ್, ದಿನೇಶ್, ಎಸ್ ಎ ಖಾಜಿ ನಾಗರಿಕರನ್ನು ಒತ್ತೆಯರಾಗಿ ಇಟ್ಟುಕೊಂಡಿದ್ದ ಉಗ್ರರನ್ನು ಇಬ್ಬರು ಉಗ್ರರನ್ನು ಸೆರೆ ಬಿಡಿದ್ದಾರೆ. ಕಾರವಾರದ ನೌಕಾನೆಲೆಯ ಹೆಸರೇನು? ಕದಂಬ. ಯಾವ ನೌಕೆಯ ಮೇಲೆ ಸೆಲ್ಯೂಟ್ ಕರೋನಾ ವಾರಿಯರ್ಸ್ ಎಂದು ನಮೂದಿಸಲಾಗಿತ್ತು? INS ವಿಕ್ರಮಾದಿತ್ಯ. KS ನಿಸಾರ್ ಅಹಮದ್ ಅವರು ಎಷ್ಟನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? 73ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇವರು ಶಿವಮೊಗ್ಗದಲ್ಲಿ ನಡೆಯಿತು. ಅವರಿಗೆ ಸಂದ ಪ್ರಶಸ್ತಿಗಳು ಯಾವುವು? ಪದ್ಮಶ್ರೀ, ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ದೇವರಾಜ ಅರಸು ಪ್ರಶಸ್ತಿಗಳು ಇವರಿಗೆ ಸಂದ ಪ್ರಶಸ್ತಿಗಳಾಗಿದ್ದವು. ಇವರು ಯಾವ ವರ್ಷದ ಒಲಿಂಪಿಕ್ಸ್ನಲ್ಲಿ ಭಾರತವು ಬೀಡ್ ಸಲ್ಲಿಸಿದೆ? 2032ರಲ್ಲಿ ನಡೆಯುವ ಒಲಿಂಪಿಕ್ಸ್ಗೆ ಭಾರತವು ಬೀಡನ್ನು ಸಲ್ಲಿಸಿದೆ. ನ್ಯೂಜಿಲೆಂಡಿನ ಬ್ಯಾಟ್ಸ್ಮನ್ ಹೆನ್ರಿ ನಿಕೋಲಸ್ COVID-19 ವಿರುದ್ಧ ದೇಣಿಗೆ ಸಂಗ್ರಹಿಸಲು ತಮ್ಮ ಬ್ಯಾಟ್ ಮತ್ತು ಟೀ ಶರ್ಟ್ಸನ್ನು ಹರಾಜು ಹಾಕುತ್ತಿದ್ದಾರೆ. ದಕ್ಷಿಣ ಆಫ್ರಿಕಾದ ಹರ್ಷೆಲ್ ಗಿಸ್ಪಿ ಬ್ಯಾಟನ್ನು ಹರಾಜು ಹಾಕಿದ್ದಾರೆ. ಯಾವುದರಲ್ಲಿ COVID-19 ವೈರಸ್ ಪತ್ತೆಯಾಗಿದೆ ಎಂದು ಚೆನ್ನೈನಲ್ಲಿರುವ ಪ್ರಯೋಗಗಳು ತಿಳಿಸಿವೆ. ಒಳಚರಂಡಿಯಲ್ಲಿ ಕೋವಿಡ್ ಹತ್ತೊಂಬತ್ತು ವೈರಸ್ ಪತ್ತೆಯಾಗಿದೆ. ಅಮೆರಿಕದ ಯಾವ ಪಾಪ್ ಗಾಯಕಿಗೆ ಸೋಂಕು ತಗಲಿದೆ? ಮಡೋನಾ. CRCF ಯೋಧರಿಗೆ 122 ಮಂದಿಗೆ ಸೋಂಕು ತಗಲಿದೆ. ಅಮೆರಿಕದ ಹಲವಾರು ವರ್ಷಗಳಿಂದ ಅಲ್ಲೇ ಇದ್ದು ಕಾಯಂ ನೆಲೆಸುವುದರಿಗೆ ಪೌರತ್ವ ನೀಡುವುದನ್ನು ಗ್ರೀನ್ ಕಾರ್ಡ್ ಎಂದು ಕರೆಯುತ್ತಾರೆ. H-1B ವೀಸಾ ಇದು ಅಮೆರಿಕದಲ್ಲಿ ನಿಗದಿತ ಅವಧಿಗೆ ಕೊಡುವ ವೀಸಾ ಆಗಿದ್ದು ಅವಧಿ ಮುಗಿದ ನಂತರ ಅವರು ಸ್ವದೇಶಕ್ಕೆ ಮರಳಬಹುದು ಅಥವಾ ಅದೇ ದೇಶದಲ್ಲಿ ಮುಂದುವರಿಸಬಹುದು. ಲಾಕ್ಡೌನ್ನಿಂದಾಗಿ ಎಷ್ಟು ಜನರು ಮದ್ಯವನ್ನು ಬಿಡಲು ನಿಷೇಧಿಸಿದ್ದ ಹೇಳಿದ್ದರು? 79% ಮಂದಿ. ಕಾರ್ಮಿಕರ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ? May 1 ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಕ್ವಿಕ್ ಸಪೋರ್ಟ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡರೆ ಆಗುವ ಹಾನಿ ಏನು? ಇದು ಸೈಬರ್ ಕಳ್ಳರು ಮಾಡುತ್ತಿರುವ ಒಂದು ಆ್ಯಪ್ ಆಗಿದ್ದು ಇದನ್ನು ಹಾಕಿಕೊಂಡ ನಂತರ OTP ಇಲ್ಲದೆಯೇ ನಮ್ಮ ಅಕೌಂಟ್ನಿಂದ ಹಣವನ್ನು ತೆಗೆದುಕೊಳ್ಳಬಹುದಾಗಿದೆ. ವಿಶ್ವ ಅಸ್ತಮಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? May 5. ಜಿಯೋದಲ್ಲಿ ಅಮೆರಿಕದ ಯಾವ ಸಂಸ್ಥೆಯು ಹೂಡಿಕೆಯನ್ನು ಮಾಡಿದೆ? ಇಕ್ವಿಟಿ ಸಂಸ್ಥೆ ಸಿಲ್ವರ್ ಲೇಕ್. ಪಾಕಿಸ್ತಾನದ ಯಾವ ಭಾಗದಲ್ಲಿ ಚುನಾವಣೆಯನ್ನು ನಡೆಸಲು ಮುಂದಾಗಿದೆ? ಗಿಲ್ಗಿಟ್ ಬಾಲ್ಕಿಸ್ತಾನ್. ಇಲ್ಲಿ 20 ಲಕ್ಷ ಜನಸಂಖ್ಯೆ ಇದೆ ಮತ್ತು 10 ಜಿಲ್ಲೆಗಳನ್ನು ಇದು ಒಳಗೊಂಡಿದೆ. ರಾಷ್ಟ್ರೀಯ ಕ್ರೀಡಾ ಶಿಬಿರಗಳು ಹಂತ ಹಂತವಾಗಿ ಆರಂಭಗೊಳ್ಳಲಿವೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಭರವಸೆ ನೀಡಿದ್ದಾರೆ. ವೆಸ್ಟ್ ಇಂಡೀಸ್ನ ಆಲ್ರೌಂಡರ್ ಅವರ ಹೆಸರೇನು? ಆಂಡ್ರೇ ರಸಲ್. KKR ಕಲ್ಕತ್ತಾ ರೈಟ್ ರೈಡರ್ಸ್ನಲ್ಲಿ ನಿವೃತ್ತಿ ಹೇಳುವುದಾಗಿ ಅವರು ಘೋಷಿಸುತ್ತಾರೆ. ಕಾಮನ್ವೆಲ್ತ್ ಬ್ಯಾಂಕ್ನಿಂದ ಆಸ್ಟ್ರೇಲಿಯಾ ಎಷ್ಟು ಸಾಲ ತೆಗೆದುಕೊಂಡಿದೆ? $50 ಮಿಲಿಯನ್ ಇದು ಸಾಲವನ್ನು ತೆಗೆದುಕೊಂಡಿದೆ. ಮಂಗಳ ಗ್ರಹದ ಅಧ್ಯಯನವನ್ನು ನೈಜ ಘಟನೆಯನ್ನು ವಿವರಿಸುವುದಕ್ಕಾಗಿ ಮಾಡುತ್ತಿರುವ ಚಿತ್ರದ ಹೆಸರೇನು? ಮಿಷನ್ ಮಂಗಲ್. ಇದು ಚಿತ್ರ ನೈಜ ಚಿತ್ರ ಘಟನೆ ಆಗಿದೆ. ಭಾರತದ ಕೋಚ್ ಆಗಲು ಯಾರು ಆಶೆ ವ್ಯಕ್ತಪಡಿಸಿದ್ದಾರೆ? ಶೋಯಿಬ್ ಅಖ್ತರ್. T10 ಲೀಗ್ ಯಾವಾಗ ನಡೆಯಲಿದೆ? ಅಬುಧಾಬಿಯಲ್ಲಿ November 19-28 ಇದು ನಡೆಯಲಿದೆ. ಜಮ್ಮು ಕಾಶ್ಮೀರದಲ್ಲಿ 3 ಜನರಿಗೆ ಪುಲಿಟ್ಕರ್ ಪ್ರಶಸ್ತಿ ದೊರೆಯಿದೆ. ಮುಕ್ತಾರ್ ಖಾನ್, ಯಾಸಿರ್ ದರ್, ಚುನ್ನಿ ಆನಂದ್ ಇವರಿಗೆ ಪತ್ರಿಕಾ ಛಾಯಾಗ್ರಹವಾಗಿದ್ದು ಇವರಿಗೆ ಪುಲಿಟ್ಕರ್ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. 2020ರ ಕಲೆಕ್ಟರ್ AC ಆಗಿ ಯಾರು ಅಸಿಸ್ಟೆಂಟ್ ಕಲೆಕ್ಟರ್ ಆಗಿ ಶ್ರೀಧನ್ಯ ಅವರು ನೇಮಕ ಹೊಂದಿದ್ದಾರೆ? 2021ರವರೆಗೆ ಗಳಿಕೆ ರಜೆ ಮತ್ತು ತುಟ್ಟಿ ಭತ್ಯೆಯನ್ನು ತಡೆ ಹಿಡಿಯಲಾಗಿದ್ದು ಸರ್ಕಾರಿ ನೌಕರರಾಗಿದೆ. ಇವರು ಯಾವ ಹಡಗುಗಳು ಭಾರತೀಯರನ್ನು ಕರೆತರಲು ಕಳುಹಿಸಲಾಗುತ್ತದೆ? INS ಜಲಾಶ್ವ, CNS ಮಗಾರ್ ಮತ್ತು INS ಶಾರ್ದೂಲ್ ಗಲ್ಫ್ ರಾಷ್ಟ್ರಗಳಿಗೆ ತೆರಳಲಿವೆ. ನಾಡಾ ಆ್ಯಪ್ ಅನ್ನು ಯಾರು ಹಾಕುತ್ತಿದ್ದಾರೆ ಮತ್ತು ಏಕೆ? ಉದ್ದೀಪನದ ಮದ್ದನ್ನು ಸೇವನೆಯಿಂದ ಆಗುವ ಅನಾಹುತಗಳನ್ನು ತಡೆಯಲು ಡೋಪಿಂಗ್ ಟೆಸ್ಟನ್ನು ನಡೆಸಲಾಗುತ್ತದೆ. ಧನ್ಯವಾದಗಳು.